ಹದಿಮೂರನೇ ತಾರೀಕು ಒಂದು ಗೋಕಾಕದಲ್ಲಿ ಸಮಾವೇಶ ಮಾಡ್ತಾರೆ. ಪೂರ್ವ ಸಿದ್ಧತೆ ಯಾವ ಥರ? ಈಗಾಗಲೇ ಕಳೆದ 2 ವರ್ಷಗಳಿಂದ ಒಂದು ದಿನವೂ 1 ಗಂಟೆಯೂ 1 ನಿಮಿಷವೂ ವಿಶ್ರಾಂತಿಯನ್ನು ಪಡಲಾರ್ದನೆ ಲಿಂಗಾಯತ ಪಂಚಮಸಾಲಿ ಸಮಾಜದ ಮಕ್ಕಳ ಶಿಕ್ಷಣಕ್ಕೋಸ್ಕರವಾಗಿ, ನಮ್ಮ ಸಮಾಜದ ಯುವಕರ ಉದ್ಯೋಗಕ್ಕೋಸ್ಕರವಾಗಿ ರಾಜ್ಯ ಸರ್ಕಾರದಲ್ಲಿ 2ಎ ಮೀಸಲಾತಿಯನ್ನು ಪಡೆದುಕೊಳ್ಳಲೇಬೇಕು ಅಂತೇಳಿ, ಜೊತೆಯಲ್ಲಿ ಎಲ್ಲ ಲಿಂಗಾಯತ ಒಳಪಂಗಡಗಳನ್ನು ಸಹ ಕೇಂದ್ರದ OBC ಮೀಸಲಾತಿಯಲ್ಲಿ ಸೇರಿಸಬೇಕು ಅಂತೇಳಿ, ಈಗಾಗಲೇ ರಾಜ್ಯದ ಸುಮಾರು 30 ಜಿಲ್ಲಾ, ಸುಮಾರು 220 ತಾಲೂಕುಗಳಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ. ಆದರೂ ಸಹ ಸರ್ಕಾರ ವಿನಾಕಾರಣ ಮೀಸಲಾತಿ ಕೊಡ್ತೀವಿ ಅಂತೇಳಿ ಸತತವಾಗಿ 4 ಬಾರಿ ಮಾತು ಕೊಟ್ಟು ಮಾತು ತಪ್ಪಿರೋ ಕಾರಣಕ್ಕೆ ವಿನಾಕಾರಣ ಕಾಲಹರಣ ಮಾಡೋದನ್ನು ಖಂಡಿಸ್ಬಿಟ್ಟು ಈಗಾಗಲೇ ಉಗ್ರವಾದಂಥ ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ. ಈಗಾಗಲೇ ಅವರ ಸಿಗ್ಗಾವಿ ಅವರ ಮನೆ ಮುಂದೆ ಸುಮಾರು 1 ಲಕ್ಷ ಜನ ಪಂಚಮಸಾಲಿ ಕೂಡಿಸಿ ಬಹಳ ದೊಡ್ಡ ಸತ್ಯಾಗ್ರಹ ಮಾಡಿ ಅಕ್ಕೊತ್ತಾಯ ಮಾಡಿದ್ದೀವಿ. ಈ ಹಿನ್ನೆಲೆ ಒಳಗೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸಹ ಮೀಸಲಾತಿ ಹೋರಾಟ ಶುರುವಾಗಿದ್ದೇ ಇಲ್ಲಿಂದ. ಆ ಹೋರಾಟ ಶುರುವಾದ ಮೇಲೆ 5-6 ತಾಲೂಕುಗಳಲ್ಲಿ ಈ ಒಂದು ಹೋರಾಟವನ್ನು ಮಾಡಲಿಕ್ಕೆ ಸಮಯ ಕೂಡಿ ಬಂದಿರಲಿಲ್ಲ. ಕಾರಣ ಪ್ರವಾಹ ಮತ್ತು ಅತಿಯಾಗಿರತಕ್ಕಂಥ ಮಳೆಯಿಂದಾಗಿ ಮೇಲೆ ಮೇಲೆ ಮುಂದೂಡ್ತಾ ಬಂದಿದ್ದೀವಿ. ಹಾಗಾಗಿ ಈಗ ಆ ಎಲ್ಲ ತಾಲೂಕುಗಳಲ್ಲಿ ಹೋರಾಟವನ್ನು ಭಾಳಷ್ಟು ತೀವ್ರಗತಿಯಾಗಿ ಮಾಡಲಾಗ್ತದೆ. ಈ ಹಿನ್ನೆಲೆ ಒಳಗೆ ಅರಬಾವಿ ಮತಕ್ಷೇತ್ರದಲ್ಲಿ ಸಹ ಭಾಳ ಯಶಸ್ವಿಯಾಗಿರ್ತಕ್ಕಂಥ ಹೋರಾಟ, ಉಕ್ಕೇರಿ ಮತಕ್ಷೇತ್ರದಲ್ಲಿ ಭಾಳ ಯಶಸ್ವಿಯಾಗಿರ್ತಕ್ಕಂಥ ಹೋರಾಟ, ಇನ್ನು ಖಾನಾಪುರ ಮತ್ತು ಕಾಗವಾಡ ನಿಪ್ಪಾಣಿ ಭಾಗದಲ್ಲಿ ಸಹ ಹೋರಾಟ ಮಾಡಿ ಸಿದ್ಧತೆ ಮಾಡಿಕೊಳ್ಳಿದೆ. ಇದೇ ಪ್ರಕಾರವಾಗಿ ನಮ್ಮ ಕರದಂಟಿನ ನಾಡು ಗೋಕಾಕ್, ಗೋಕಾಕ್ ಅಂದರೆ ಇಡೀ ಕರ್ನಾಟಕದಲ್ಲಿ ರಾಜಕೀಯ ಹೈ ವೋಲ್ಟೇಜ್ ಸೆಂಟರ್ ಇದೆ ಗೋಕಾಕು. ಈ ಗೋಕಾಕ್ ತಾಲೂಕಿನಲ್ಲಿ ಅತಿ ಹೆಚ್ಚು ಪಂಚಮಸಾಲಿಗಿರ್ತಕ್ಕಂಥ ತಾಲೂಕು. ಈ ಭಾಗದ ನಮ್ಮ ಸಮುದಾಯದಲ್ಲಿ ಜಾಗೃತಿಯನ್ನು ಮೂಡಿಸಿ ಅವರೆಲ್ಲರನ್ನು ಮೀಸಲಾತಿ ಹೋರಾಟಕ್ಕೆ ಅಣಿಗೊಳಿಸ್ಲಿಕ್ಕೋಸ್ಕರವಾಗಿ ಕಳೆದ 15 ದಿವಸಗಳಿಂದ ಇಡೀ ಗೋಕಾಕ್ ತಾಲೂಕಿನ ಪಂಚಮಸಾಲಿ ಸಮುದಾಯದ ವಾಸ ಮಾಡುವಂಥ ಎಲ್ಲ ಹಳ್ಳಿಗಳಲ್ಲಿ, ಸುಮಾರು 70 ಹಳ್ಳಿಗಳಲ್ಲಿ ಪ್ರತಿಜ್ಞಾ ಪಂಚಾಯತ್ ಅಭಿಯಾನದ ಹೆಸರಿನಲ್ಲಿ ಪಂಚಾಂತದ ಚಳವಳಿಯ ಸಭೆಗಳನ್ನು ಯಶಸ್ವಿಯಾಗಿ ಮಾಡಲಾಗ್ತಾಯಿದೆ. ಬಹುತೇಕ ಇತಿಹಾಸದಲ್ಲಿ ಗೋಕಾಕ್ನಲ್ಲಿ ಎಂದೂ ಪಂಚಮಸಾಲಿಗಳು ಮನೆ ಬಿಟ್ಟು ಹೊರಗೆ ಬಂದಿದ್ದ ಇತಿಹಾಸನೇ ಇಲ್ಲ. ಎಲ್ಲರೂ ಮನೆಯಿಂದ ಹೊರಗಡೆ ಬಂದು ಮಕ್ಕಳಿಗೋಸ್ಕರ ಮಾಡುವಂಥ ಹೋರಾಟಕ್ಕೆ ನಾವೆಲ್ಲರೂ ಬೆಂಬಲ ಕೊಡಬೇಕಂತೇಳಿ ಅಬಾಲವೃದ್ಧರಾದಿಯಾಗಿ ಚಿಕ್ಕ ಮಕ್ಕಳನ್ನು ಹಿಡ್ಕೊಂಡು ದೊಡ್ಡವರವರಿಗೂ, ಗಣಮಕ್ಕಳನ್ನು ಹಿಡ್ಕೊಂಬಿಟ್ಟು ಹೆಣ್ಮಕ್ಳವರೆಗೂ ಎಲ್ಲರೂ ಬೆಂಬಲ ಕೊಡಕತ್ತಾರೆ. ಆ ಪ್ರಕಾರವಾಗಿ ನಾಳೆ 13ನೇ ತಾರೀಕು ಈ ಗೋಕಾಕ್ನ ನ್ಯೂ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆವರಣದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಧ್ಯಾಹ್ನ 1 ಗಂಟೆಗೆ, 13ನೇ ತಾರೀಕು ಭಾನುವಾರ ಮಧ್ಯಾಹ್ನ 1 ಗಂಟೆಗೆ ನಮ್ಮ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಿಂದ ಭಾಳ ದೊಡ್ಡ ರ್ಯಾಲಿ ನಡೆಯುತ್ತೆ. ಅದು ನ್ಯೂ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಬಂದು ಭಾಳ ದೊಡ್ಡ ಸಮಾವೇಶ. ಆ ಸಮಾವೇಶವನ್ನು ಉದ್ದೇಶಿಸಿ ನಮ್ಮ ಹಿಂದೂ ಫೈರ್ ಬ್ಯಾಂಡ್ ಆಗಿರ್ತಕ್ಕಂಥ ಮೀಸಲಾತಿ ಹೋರಾಟದ ಅಧ್ಯಕ್ಷ ಆಗಿರ್ತಕ್ಕಂಥ ಬಸವನ ಪಾಟೀಲ್ ಯತ್ನಾಳವರು, ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ವಿಜಯಾನಂದ ಕೈಶಪ್ಪನವರು ಮತ್ತು ನಮ್ಮ ಲಿಂಗಾಯತ ಹುಲಿಯಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿಯವರು, ಮಹಿಳಾ ಸಿಮಿನಿಯಾಗಿರ್ತಕ್ಕಂಥ ಲಕ್ಷ್ಮೀ ಅಬ್ಬಾಳ್ಕರ್ ಅವರು, ನಡುನಾಡಿನ ಹುಲಿಯಾಗಿರ್ತಕ್ಕಂಥ ನಮ್ಮ HS ಶಿವಶಂಕರ್ ಅವರು, ಈ ರೀತಿಯಾಗಿ ಪಂಚಮಸಾಲಿ ಹೋರಾಟದ ಮುಂಚೂಣಿ ನಾಯಕರುಗಳು ಅರವಿಂದ್ ಬೆಲ್ಲದವರು, BJP ಹಿರಿಯ ನಾಯಕರಾದ ಅರವಿಂದ್ ಬೆಲ್ಲದವರು, ಮತ್ತು ಈ ಮುಖ್ಯವಾಗಿ ಈ ಒಂದು ಗೋಕಾಕ್ನ ಹೋರಾಟಕ್ಕೆ ಸ್ವಾಗತ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ರಾಜ್ಯಸಭಾ ಸದಸ್ಯರಾದ ಈರಪ್ಪಣ್ಣ ಕಡಾಡಿ ಅವರು, ಮಾಜಿ ಸಚಿವರಾಗಿರ್ತಕ್ಕಂಥ ನಮ್ಮ AB ಪಾಟೀಲರು ಮತ್ತು ಶಶಿಕಾಂತ್ ನಾಯಕರು, ಮೂವರು ಕೂಡಿ ಇದರ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಮತ್ತು ಇಡೀ ನಮ್ಮ ಸಮಾಜದ ತಾಲೂಕು ಅಧ್ಯಕ್ಷರು, ಜಿಲ್ಲಾ ಕಾರ್ಯಾಧ್ಯಕ್ಷರುಗಳು, ಎಲ್ಲ ಪದಾಧಿಕಾರಿಗಳು ಸಕ್ಕರೆ ದುಡಿಯಕತ್ತಾರೆ. ಒಟ್ಟಾರೆ ಕರ್ನಾಟಕ ಸರ್ಕಾರದ ಎಲ್ಲ ಹಣೆ ಬರಹವನ್ನು ಗೋಕಾಕ್ನ ರಾಜಕಾರಣ ಮಾಡಿದೆ. ಇವತ್ತು ಅದೇ ಗೋಕಾಕ್ನಿಂದ ಮತ್ತೆ ಸರ್ಕಾರಕ್ಕೆ ಮೀಸಲಾತಿ ಹೋರಾಟಕ್ಕೂ ಅಕ್ಕೊತ್ತೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಕಾರಣ ಗೋಕಾಕ್ ಅಂದರೆ ಕೇವಲ ರಾಜಕಾರಣಕ್ಕಷ್ಟೇ ಹೆಸರಲ್ಲ, ಗೋಕಾಕ್ ಅಂದರೆ ಹೋರಾಟಕ್ಕೂ ಹೆಸರು ಎನ್ನುವಂಥದ್ದು ಮೊದಲಿಂದ ಜನಜನಿತವಾಗಿರ್ತಕ್ಕಂಥದ್ದು. ಅದರಲ್ಲಿ ಈ ಭಾಗದ ಕುಂದೂರುನಾಡು ಬಹುಸಂಖ್ಯಾತ ಪಂಚಮಸಾಲಿ ಹೊಂದಿರತಕ್ಕಂಥ ತಾಲೂಕು, ಕುಂದೂರುನಾಡಿನ ಪಂಚಮಸಾಲಿ ಏನು ನಿರ್ಣಯ ಮಾಡ್ತಾರೆ ಅದು ಇಡೀ ನಮ್ಮ ಉತ್ತರ ಕರ್ನಾಟಕಕ್ಕೆ ಸದ್ದು ಮಾಡುವಂಥದ್ದು. ಹಾಗಾಗಿ ಅಲ್ಲಿ ಸಹ ಜಾಗೃತಿ ಉಂಟಾಗಿದೆ. ಹಾಗಾಗಿ ಗೋಕಾಕ್ ಇವತ್ತು ಕೇವಲ ಸರ್ಕಾರಕ್ಕೆ ಎಚ್ಚರಿಸುವಂಥ ತಾಲೂಕು ಅಷ್ಟೇ ಅಲ್ಲ, ಪಂಚಮಸಾಲಿಗಳ ಹೋರಾಟದ ಒಂದು ಕೆಚ್ಚನ್ನು ಈ ನಾಡಿಗೆ ಮುಟ್ಟಿಸುವಂಥ ಹಿನ್ನೆಲೆ ಒಳಗೆ ಹೋರಾಟ ಮಾಡಲಿಕ್ಕೆ ನಾವೆಲ್ಲರೂ ಇಲ್ಲಿ ಸನ್ನದ್ಧರಾಗಿದ್ದೀವಿ. ನಮ್ಮ ಹೋರಾಟ ಯಾವುದೇ ಪಕ್ಷದ ಪರ ಮತ್ತು ಯಾವುದೇ ಪಕ್ಷದ ವಿರುದ್ಧ ಅಲ್ಲ, ಯಾವುದೇ ವ್ಯಕ್ತಿಯ ಪರ ಯಾವುದೇ ವ್ಯಕ್ತಿ ವಿರುದ್ಧ ಅಲ್ಲ, ಇದು ನಮ್ಮ ಮಕ್ಕಳ ಮೀಸಲಾತಿ ಹೋರಾಟ. ಚಳವಳಿಗೆಯೂ ಮತ್ತು ಚುನಾವಣೆಗೆ ಯಾವುದೂ ಸಂಬಂಧವಿಲ್ಲ. ಮೀಸಲಾತಿ ಹೋರಾಟಕ್ಕೆ ಯಾರು ದುಡಿತಾರೋ, ಯಾರು ಸಹಕಾರ ಕೊಡ್ತಾರೋ ಅವರು ನಮ್ಮ ಆಶೀರ್ವಾದ ಎನ್ನುವಂಥ ಘೋಷವಾಕ್ಯದೊಂದಿಗೆ ಈ ಹೋರಾಟವನ್ನು ಇವತ್ತು ಮುಂದುವರ್ಸ್ಕೊಂಡು ಹೋಗ್ತಿದ್ದೀವಿ. ಕೇವಲ ಪಂಚಮಸಾಲಿಗಳಿಗೆ ಮಾತ್ರ ನಾವು ಮೀಸಲಾತಿಯನ್ನು ಕೇಳ್ತಾ ಇಲ್ಲ, ನಮ್ಮ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಬಸವನ ಪಾಟೀಲ್ ಯತ್ನಾಳವರು ಪ್ರತಿ ಅಧಿವೇಶನದಲ್ಲಿ ಆಲುಮತ ಸಮಾಜ, ವಾಲ್ಮೀಕಿ ಸಮಾಜ,
ಕೋಳಿ ಸಮಾಜ, ಮಡಿವಾಳ ಸಮಾಜ, ಕುಡುವಕ್ಕಲಿಗ ಸಮಾಜ, ಆದಿವಣಿಗ ಸಮಾಜ, ಚತುರ್ಥರು, ಇನ್ನು ಅನೇಕ ಸಮುದಾಯಗಳ ಮೀಸಲಾತಿ ಬಗ್ಗೆಯೂ ಮರಾಠ ಸಮಾಜ ಧ್ವನಿಯತ್ತು ಅಂತ ಕೆಲಸ ಮಾಡಿದರು. ಹಾಗಾಗಿ ಉಳಿದ ಸಮಾಜಕ್ಕೆ ಹೆಂಗೆ ಸರ್ಕಾರ ಮೀಸಲಾತಿ ಕೊಟ್ಟು ಅವರ ಭಾವನೆಗಳನ್ನು ಸಂತೋಷಪಡಿಸಿದೆಯಲ್ಲ, ನಮ್ಮ ಸಮಾಜಕ್ಕೂ ಮೀಸಲಾತಿ ಕೊಡಲಿ ಅನ್ನುವಂಥದ್ದು ಅಕ್ಕೊತ್ತಾಯ. ನನಗೆ ಬೊಮ್ಮೆಯವ್ರ ಮೇಲೆ ಭಾಳ ವಿಶ್ವಾಸ ಇದೆ, ಖಂಡಿತ ಕೊಡ್ತಾರಂತೇಳಿ. ಅದು ಎಲ್ಲೇ ಒಂದು ಕಡೆ ಬೊಮ್ಮೆಯವರು ಮೀಸಲಾತಿ ಕೊಡೋದನ್ನು ಕೆಲವರು ತಪ್ಪಿಸಾಕತ್ತಾರೆ. ಆಣೆ ಪ್ರಮಾಣದ ಮೂಲಕವಾಗಿ ಬೊಮ್ಮೆಯವ್ರಿಗೆ ಯಾವ ಕಾರಣಕ್ಕೂ ಪಂಚಮಸಲ್ಲಿ ಮೀಸಲಾತಿ ಕೊಡಬಾರ್ದೇನೋ ಕೆಲವೊಂದು ಕಾಣಲಾದಂಥ ಶಕ್ತಿಗಳು ಬೊಮ್ಮೆಯವ್ರನ್ನ ಕಾಲು ಎಳೆಯುವಂಥ ಪ್ರಯತ್ನ ಮಾಡಾಕತ್ತಾರೆ. ಆ ಕುತಂತ್ರ ಯಾರು ಮಾಡಾಕತ್ತಂತ ಜಗತ್ತಿಗೆ ಗೊತ್ತೈತಿ. ಹಾಗಾಗಿ ಸರ್ಕಾರಕ್ಕೆ ಯಾವುದೋ ಒತ್ತಡಕ್ಕೆ ಮಣಿದು ನಮ್ಮ ಸಮಾಜವನ್ನು ಕಡೆಗಣಿಸ್ಬೇಡ್ರಿ ಅನ್ನುವಂಥ ಉದ್ದೇಶಕ್ಕೆ ಹೋರಾಟವನ್ನು ಉಗ್ರ ರೂಪಕ್ಕೆ ಒಯ್ಯುವಂಥದ್ದು 12 12/12/2022 ಸೋಮವಾರ ಬೆಳಗ್ಗೆ 10 ಗಂಟೆಗೆ ವಿಧಾನಸೌಧದ ಮುಂಭಾಗದಲ್ಲಿ ವಿರಾಟ ಪಂಚಶಕ್ತಿ ಸಮಾವೇಶ ಎನ್ನುವಂತಹ ಸಮಾವೇಶದ ಮೂಲಕ ಸುಮಾರು 25 ಲಕ್ಷ ಪಂಚಮಸಾಲಿಗಳು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಬೇಕು ಅಂತೇಳಿ ಈಗಾಗಲೇ ನಿರ್ಧಾರ ಮಾಡಲಾಗಿದೆ. ಆ ಹಿನ್ನೆಲೆ ಒಳಗೆ ಗೋಕಾಕ್ನ ಸಮಾವೇಶ ಒಂದು ಸೆಮಿಫೈನಲ್ ಎನ್ನುವಂಥ ಮಾತ್ರ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಹಾಗಾಗಿ ಎಲ್ಲ ನಮ್ಮ ಸಮಾಜ ಬಾಂಧವರು ಗೋಕಾಕ್ಗೆ ಬರಬೇಕು ಅಂತೇಳಿ ಈ ಮೂಲಕ ತಮಗೆಲ್ಲರೂ ಸಹ ಆಮಂತ್ರಣ ಕೊಡ್ತೀವಿ. ಈಗಾಗಲೇ ಶಿಗ್ಗಾವಿಯಿಂದ ಹೋರಾಟ ಶುರುವಾಗಿದೆ. ಆ ಶಿಗ್ಗಾವಿ ಹೋರಾಟ ಅದು ಅಲ್ಲಿವರೆಗೆ ಶಾಂತವಾಗಿತ್ತು. ಶಿಗ್ಗಾವಿಯಿಂದ ಉಗ್ರ ಹೋರಾಟಂತು ಅದರ ಉಗ್ರ ರೂಪದ ಹೋರಾಟದ ಮುಂದುವರಿತ ಭಾಗವಾಗಿ ಕಲ್ಲೋಳಿಯಲ್ಲಿ, ಅದರ ಮುಂದುವರೆದ ಭಾಗವಾಗಿ ಉಕ್ಕೇರಿಯಲ್ಲಿ, ಅದರ ಮುಂದುವರೆದ ಭಾಗವಾಗಿ ಗೋಕಾಕ್ನಲ್ಲಿ, ಇದಾದ ನಂತರ ಖಾನಾಪುರ್, ಬೈಲೋಂಗ್ಲ, ಕಾಗವಾಡ, ನಿಪ್ಪಾಣಿ ಭಾಗದ ಮುಗಿಸ್ಕೊಂಡು 12 ಈಗಾಗಲೇ ಉಕ್ಕೇರಿಯಲ್ಲಿ ಘೋಷಣೆ ಮಾಡಿದ್ವಿ, ಒನ್ ಲೈನ್ ರೆಸೊಲ್ಯೂಷನ್ ಅಂತೇಳಿ. ಹಾಗಾಗಿ ಉಕ್ಕೇರಿ ಒಳಗೆ ಬೆಳಗಾವಿಯಲ್ಲಿ ಬೆಂಗಳೂರಲ್ಲಿ 25 ಲಕ್ಷ ಪಂಚಮಸಾಲಿ ಕೊಡಿಸಿ ಬೃಹತ್ ಅಕ್ಕೋತ್ತಾಯವನ್ನು ಮಾಡ್ತೀವಿ. ಅಷ್ಟೊಳಗೆ ಮೀಸಲಾತಿ ಕೊಟ್ಟರೆ ಅದೇ 25 ಲಕ್ಷ ಪಂಚಮಸಾಲಿಗಳನ್ನು ಕೂಡಿಸಿ ಮಾನ್ಯ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರಿಗೆ ಗೋಕಾಕಿನ ಕರ್ದನ್ನು ತಿನ್ನಿಸಿ ಮತ್ತು ಹಸಿರು ಶಾಲು ಉಡಿಸಿ ನಮ್ಮ ವಿಜಯಪುರದ ಹಳದಿ ರೂಮಲ್ಲಿ ಸುತ್ತಿ ಡೈಮಂಡ್ ಕಲಸಕ್ಕೆ ತುಲಾಭಾರ ಮಾಡಿ ಅವರಿಗೆ ಸನ್ಮಾನ ಮಾಡಬೇಕು ಅಂತಲೂ ತೀರ್ಮಾನ ಮಾಡಲಾಗಿದೆ. ಹಾಗಾಗಿ ಮುಖ್ಯಮಂತ್ರಿಗಳು ಎರಡು ಬಿಟ್ಟಿರ್ತಕ್ಕಂಥದ್ದು, ನಮ್ಮಿಂದ ಸನ್ಮಾನ ಮಾಡ್ಕೊಳ್ತಿರೋ ಅಥವಾ ಮೀಸಲಾತಿ ಕೊಟ್ಟು ಋಣ ತೀರಿಸ್ತಿರೋ, ಎರಡೂ ನಿಮ್ಮ ಕೈಗೈತಿ. ಹಾಗಾಗಿ ಆದಷ್ಟು ಬೇಗ ಸಿಹಿ ಸುದ್ದಿಯನ್ನು ಕೊಡಲಿ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ನಾನು ಮನವಿ ಮಾಡ್ಕೊಳ್ತೀನಿ. ಒಂದು ವೇಳೆ ಕೊಡದೇ ಇದ್ರೆ ಸರ್, ಒಂದು 25 ಲಕ್ಷ ಕೊಡಿಸ್ತೀವಿ, ಅವಾಗಲೂ ಜನ ಕೊಡದೇ ಇದ್ರೆ ಸರ್, ಕರೆಕ್ಟ್ ತಾವು ಏನು ಒಂದು ವಿಚಾರ? ಇದು ನಿರ್ಣಾಯಕ ಹೋರಾಟ ಅಂತ, ಎಲೆಕ್ಷನ್ನು ಇನ್ನೊಂದು 10 ವರ್ಷ ಇದ್ರಪ್ಪ ಅಂದರೆ ಇನ್ನೂ ಹೋರಾಟಕ್ಕೆ ಮುಂದುವರಿಸುವುದಾಗಿತ್ತು. ಅದು ಎಲೆಕ್ಷನ್ ಕೇವಲ 3 ತಿಂಗಳು ಮಾತ್ರ ಬಾಕಿ ಇದೆ. ಆಗ 12 ಹೋರಾಟ ಅಲ್ಲಿಗೂ ಸರ್ಕಾರ ಕೊಡದೆ ಹೋದರೆ ಅವತ್ತು 25 ಲಕ್ಷ ಮಂದಿ ಎದುರಲ್ಲಿ ನಮ್ಮ ಕೆಲವು ನಿರ್ಧಾರಗಳನ್ನು ಪ್ರಕಟಗೊಳಿಸ್ತೀವಿ. ಅವು ನಿರ್ಧಾರಗಳು ಐತಿಹಾಸಿಕವಾದಂಥ ನಿರ್ಧಾರಗಳು, ಅದನ್ನು ನಾವು ಪ್ರಕಟಗೊಳಿಸ್ತೀವಿ. ಪ್ರಕಟಗೊಳಿಸಿದ ಮೇಲೆ ಸರ್ಕಾರಕ್ಕೆ ಗೊತ್ತಾಗುತ್ತೆ ಸಮಾಜದವ್ರು ಯಾವ ರೀತಿ ಅಂತ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅಂತೇಳಿ, ಅದರ ಆಧಾರ ಮೇಲೆ ಮೀಸಲಾತಿ ಕೊಡ್ತಾರಂತ ಅಂದ್ಕೊಂಡಿದ್ದೀನಿ. ಪಂಚಮಸಾಲಿಯವರಿಂದ ಚುನಾವಣೆಗೆ ಕಡೆ ಗಿಳಿತೀರಂದಂಗೆ? ಇಲ್ಲ ಇಲ್ಲ, ಚುನಾವಣೆಗೂ ನಮ್ಮ ಹೋರಾಟಕ್ಕೂ ಯಾವುದೂ ಸಂಬಂಧವಿಲ್ಲ. ಯಾಕೆಂದರೆ ಯಾವುದೇ ನಮ್ಮ ಸಮಾಜದ ಒಬ್ಬ ವ್ಯಕ್ತಿ ಗೆಲ್ಲಬೇಕಂದ್ರೆ ಎಲ್ಲ ಜಾತಿ ಜನಾಂಗದ್ರೆ ಓಟ್ ಪಡ್ಕೊಂಡು ಗೆಲ್ಲಕ್ಕೆ ಸಾಧ್ಯ ಐತಿ. ಹಾಗಾಗಿ ನಮ್ಮ ಸಮಾಜದವ್ರು ಈಗಾಗಲೇ ಯಾಕೆ ನಾವೆಲ್ಲ BJP ಇರ್ತಕ್ಕಂಥವ್ರು, 80% ಅವೆಲ್ಲ BJPಗೆ ಓಟ್ ಬ್ಯಾಂಕ್. ಪಂಚಮಸಾಲಿಗಳು BJP ಓಟ್ ಬ್ಯಾಂಕಾಗಿ ನಮಗೆ ಇವತ್ತಿನವರೆಗೆ ಅವ್ರು ಏನೂ ಕೊಟ್ಟಿಲ್ಲ. ನಮ್ಮ ಸಮಾಜಕ್ಕೆ ಮುಖ್ಯಮಂತ್ರಿ ಮಾಡೋ ಅವಕಾಶವನ್ನು ತಪ್ಪಿಸಿದರು, ಮಂತ್ರಿ ಆಗುವಂಥ ಅವಕಾಶಗಳನ್ನು ತಪ್ಪಿಸಿದರು. ಅವೆಲ್ಲ ತಾತ್ಕಾಲಿಕ, ಅದ್ರ ಬಗ್ಗೆ ತೆಲಿಕೇಶನಕ್ಕೆ ಹೋಗಲೇ ಇಲ್ಲ. ಮುಖ್ಯಮಂತ್ರಿ ಸ್ಥಾನ, ಮಂತ್ರಿ ಸ್ಥಾನ ತಾತ್ಕಾಲಿಕ. ನಾನು ಸರ್ಕಾರಕ್ಕೆ ಏನು ಕೊಡುತ್ತೇವೆ ಅಂದರೆ, ನಿಮ್ಮ ಮಂತ್ರಿ ಸ್ಥಾನವೂ ಬೇಡ, ನಿಮ್ಮ ಮುಖ್ಯಮಂತ್ರಿ ಸ್ಥಾನವೂ ಬೇಡ, ನಿಮ್ಮ ರಾಜ್ಯಾಧ್ಯಕ್ಷ ಸ್ಥಾನವೂ ಬೇಡ, ನಿಮ್ಮ ಬೋರ್ಡ್ ಅಧ್ಯಕ್ಷನೂ ಬೇಡ. ನಮಗೇನು ನಮ್ಮ ಮಟ್ಟಕ್ಕೆ ಅನುದಾನವೂ ಬೇಡ 1 ರೂಪಾಯಿ, ಕೇವಲ ನಮ್ಮ ಮಕ್ಕಳಿಗೆ ಮೀಸಲಾತಿ ಅಷ್ಟೇ ಕೇಳ್ತದೆ. ಹಾಗಾಗಿ ಸರ್ಕಾರಕ್ಕೆ ಈ ಹೋರಾಟದ ಬಿಸಿ ಮುಟ್ಟಿದೆ. ಈಗಾಗಲೇ ಬೆಳಗಾವಿ ಪಾರ್ಲಿಮೆಂಟ್ ಎಲೆಕ್ಷನ್ ನಮ್ಮಂದು ಕೈ ಕೊಟ್ಟರು, ನಂತರದಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ ಒಳಗಡೆ ಕೈ ಕೊಟ್ಟರು, ಗ್ರಾಜ್ಯುಯೇಟ್ ಎಲೆಕ್ಷನ್ ಒಳಗೆ ಕೈ ಕೊಟ್ಟರು, ಎಲ್ಲ ಕಡೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದಾರೆ. ಅಂದರೆ ನಾವು ನಿಮಗೆ ಯಾವತ್ತು ಓಟ್ ಕೊಟ್ಟಂಥವ್ರು ಮೀಸಲಾತಿಗೆ ನಮ್ಮ ಗುರುಗಳು ಇಷ್ಟು ಕಾಡ್ಸಕತ್ತಿರಪ್ಪ ಅಂದರೆ ಪರೋಕ್ಷವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅದು ಸರ್ಕಾರಕ್ಕೂ ಗೊತ್ತೈತಿ ಈ ಸಮಾಜವನ್ನು ಕೈ ಬಿಟ್ಟರೆ ಕಷ್ಟ ಅಂತ. ಈಗಾಗಿ ಮುಖ್ಯಮಂತ್ರಿಗಳು ಮೊದಲನೇ ಹಂತವಾಗಿ ವಾಲ್ಮೀಕಿ ಸಮಾಜಕ್ಕೆ ಕೊಟ್ಟಿದ್ದಾರೆ, ನಾನು ಅದು ಸ್ವಾಗತ ಮಾಡ್ತೀನಿ. ಮೊದಲನೇ ಹಂತವಾಗಿ ಒಂದು ಸಮಾಜಕ್ಕೆ ನ್ಯಾಯ ಕೊಟ್ಟಿರಲ್ಲ ಅನ್ನೋಂಥದ್ದು ವಾಲ್ಮೀಕಿಯರಿಗೆ, ದಲಿತರಿಗೆ ಕೊಟ್ಟಿದ್ದಾರೆ ಅಂದರೆ ಮೀಸಲಾತಿ ಎಚ್ಚರ ಮಾಡಿದ್ದಾರೆ. ಸೆಕೆಂಡ್ ನಮಗೆ ಕೊಡ್ತಾರಂತ ವಿಶ್ವಾಸ ಐತಿ, ನಮ್ಮದು ಮತ್ತು ಕುರುಬರದು ಎರಡೂ ಕೊಡ್ತಾರಂತ. ಆದಷ್ಟು ಬೇಗ ಕೊಡಲಿ ಅಂತ. ನೀವು ಚುನಾವಣೆ ಹತ್ರ ಬಂದ ಕೊಟ್ಟರಪ್ಪ ಅಂದರೆ ಅದು ಅಷ್ಟೊಂದು ಪರಿಣಾಮ ಆಗಲ್ಲ. ಅದಕ್ಕಿಂತ ಮುಂಚೆ ಕೊಟ್ಟರೆ ನಾವು 25 ಲಕ್ಷ ಮಂದಿ ಕೂಡಿಸಿ ಸನ್ಮಾನ ಪ್ರಧಾನಮಂತ್ರಿಗಳನ್ನು ನಿಮ್ಮಿಬ್ಬರು ಕರೆಸಿ ಸನ್ಮಾನ ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಬೇಗ ಕೊಡಲಿ ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ನಿಮ್ಮವರನ್ನೇ ನಿಮ್ಮ ಜೊತೆ ಇಟ್ಕೊಂಡ್ರೆ ಬನ್ನಿಗೆ ಶೂರಿ ಆಗ್ತದೆ ಅಂತ ಒಂದು ಜನ ಹೇಳ್ತಾರೆ. ಅಲ್ಲ, ಯಾವುದೇ ಹೋರಾಟಲ್ಲಿ ಯಾರು ಒಳ್ಳೆಯ ಕೆಲಸ ಮಾಡ್ತಾರಲ್ಲ, ಒಳ್ಳೆಯ ಕೆಲಸ ಮಾಡುವಂಥವರಿಗೆ
ಮತ್ತು ಚೆನ್ನಮ್ಮನ ಕಾಲದಲ್ಲಿ ನಮ್ಮವರೇ ಚೆನ್ನಮ್ಮನ ಮೋಸ ಮಾಡಿದರು, ಬಸವಣ್ಣನ ಕಾಲದಲ್ಲಿ ನಮ್ಮವರೇ ಮೋಸ ಮಾಡಿದರು. ಹಂಗೆ ನಮ್ಮ ಹೋರಾಟದಲ್ಲಿಯೂ ಪಾದಯಾತ್ರೆ ಶುರುವಾದಾಗಿಂದನೂ ಸಹ ಈ ಹೋರಾಟವನ್ನು ಕೆಡಿಸ್ಬೇಕು, ಬೆಂಗಳೂರಿಗೆ ಬರಬಾರ್ದು, ಭಾಳ ತೊಂದರೆ ಕೊಟ್ಟರು. ನಮ್ಮಿರುದ್ವಾಗನೇ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ತಂತ್ರಗಾರಿಕೆ ಮಾಡಿದರು, ಕೆಡಿಸೋ ಪ್ರಯತ್ನ ಪಟ್ಟರು. ಇವತ್ತಿನವರೆಗೂ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಇಡೀ 130,00,000 ಪಂಚಮ ಸಾಲಿಗಳಿಗೆ ಸತ್ಯ ಗೊತ್ತೈತಿ. ಹೋರಾಟದಿಂದ ಏನು ಅನುಕೂಲ ಆಗುತ್ತೆ, ಹೋರಾಟ ಕೈಬಿಟ್ಟು ಏನು ಅನಾನುಕೂಲ ಆಗುತ್ತೆ, ಹೋರಾಟವನ್ನು ಯಾರು ಮಾಡೋಕ್ಕತ್ತಾರೆ, ಇವರಲ್ಲಿ ಏನು ಪ್ರಾಮಾಣಿಕತೆ, ಹಂಗಾಗಿ ಜನ ನಮ್ಮಿಂದ ಬೆಂದಕ್ಕೆ ಬಂದರು ಪೂರ್ತಿ 2 ವರ್ಷದ ಮಟ್ಟಕ್ಕೆ ಹೋಗಲಾರ ಹೋರಾಟ ಮಾಡೋಕ್ಕತ್ತೀನಿ. ಜನಗಳಿಗೆ ಸತ್ಯ ಗೊತ್ತೈತಿ, ಸಹಜ ಇದು. ಇದು ಜಗತ್ತು ಹುಟ್ಟಿದಾಗಿಂದನೂ ಸಹ ಸುಧಾರಣೆ ಬಯಸುವಂಥ ವ್ಯಕ್ತಿಗಳಿಗೆ ನೋವು ಕೊಡುವಂಥ ಸಹಜ. ಅಂಥ 1,000 ನೋವುಗಳು ಬಂದರೂ ಸಹ ಧೈರ್ಯವಾಗಿ ಒಂದು ಒಳ್ಳೆಯ ಕೆಲಸಕ್ಕೆ ಎಲ್ಲ ನಿರ್ಧರಿಸ್ಬೇಕಾಗತ್ತೆ. ವಿರೋಧಿಗಳಿಗೆ ನಿಮ್ಮ ಯಾವುದೇ 2 ವರ್ಷಗಳಿಂದ ನೀವೇನೇನು ಅವ್ರನ್ನ ವಿರೋಧಿಗಳನ್ನು ತನಕ್ಕೆ ಹೋಗೋದಿಲ್ಲ. ನಮ್ಮ ಸಮಾಜ ಒಳಗಿರ್ತಕ್ಕಂಥ ಅಜ್ಞಾನಿಗಳಂತ ಹೇಳಿಕೆ ಇಚ್ಛೆಪಡ್ತೀನಿ. ನೀವೆಲ್ಲರೂ ಸಹ ನಮ್ಮವರೇ, ಅಜ್ಞಾನಕ್ಕೊಳಪಟ್ಟಿರಿ, ಮನಸ್ಸು ಪರಿವರ್ತನೆಯಾಗಿ ಕೈ ಜೋಡಿಸಿ ಅಂತ. ಇಲ್ಲಿಕ್ಕೆ ನೀವು ರಥ ತಗೊಂಡು ಹೋಗ್ರೆ ನಾನು ಜೊತೆ ಬರ್ತೀನಿ. ನಾನು 2 ವರ್ಷ ಕಷ್ಟಪಟ್ಟು ರಥ ಹೇಳ್ಕೊಂಡು ಬಂದೀನಿ, ಪಂಚಮ ಸಾಲ ಮೀಸಲಾತಿ ರಥವನ್ನು. ಸಾಧ್ಯವಾದರೆ ನೀವು ನಮ್ಮ ಜೊತೆ ಕೈ ಜೋಡಿಸ್ರಿ, ಅಥವಾ ಅದನ್ನು ಮುಂದುವರ್ಸ್ಕೊಂಡು ಹೋಗ್ರಿ, ಅಥವಾ ಅದನ್ನು ಬೇಕಾದ್ರೆ ಆ ರಥವನ್ನು ಅಲ್ಲೇ ನಡೆಸ್ರಿ. ಆದರೆ ಹಿಂದಕ್ಕೆ ಒಯ್ಯೋ ಪ್ರಯತ್ನವನ್ನು ಕುತಂತ್ರ ರೂಪದಲ್ಲಿ ಮಾಡಬೇಡೋಣ ಅಂತ ಕೀ ಮತ್ತಲಿಕ್ಕೆ ಇಚ್ಛೆಪಡ್ತೀನಿ. ಜನಗಳು ಸತ್ಯ ಗೊತ್ತೈತಿ, ಆ ಪ್ರಕಾರವಾಗಿ ಅವರೆಲ್ಲ ಮನಸ್ಸು ಪರಿವರ್ತನೆ ಆಗಿಲ್ಲ, ನಾವು ಒಂದೇ ತಾಯಿ ಮಕ್ಕಳು, ಕೈ ಜೋಡಿಸಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಸಮಾಜಕ್ಕೆ ಏನು ಹೇಳ್ತೀರಿ? ನಮ್ಮ ಸಮುದಾಯದಲ್ಲಿ ಹೇಳಿದ್ರಪ್ಪ, ಇದು ಅಂತಿಮ ಹೋರಾಟ, ನಿರ್ಣಾಯಕ ಹೋರಾಟ. 1,000 ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಪಂಚಮಸಾಲಿಗಳು, ನಾವೆಲ್ಲ ಬಸವಣ್ಣನ ಕಾಲದಲ್ಲಿ ಲಿಂಗಾಯತರಾಗಿರ್ತಕ್ಕಂಥವ್ರು. ಇವತ್ತುವರೆಗೆ ನಮ್ಮ ಸಮಾಜ ನಮಗೋಸ್ಕರವಾಗಿ ಬೇಕು ಅಂತ ಎಂದೂ ನಾವು ಸರ್ಕಾರಕ್ಕೆ ಹಕ್ಕು ಒತ್ತಾಯ ಮಾಡಿದ್ದಿಲ್ಲ. ಉಳಿದ ಎಲ್ಲ ಸಮಾಜಗಳು ಸರ್ಕಾರಕ್ಕೆ ಅರ್ಜಿ ಹಾಕಿ ಮೀಸಲಾತಿ ಪಡ್ಕೊಂಡಿದ್ದಾರೆ. ಕೊನೆಯ ಪಂಚಮಸಾಲಿ ಇವತ್ತುವರೆಗೆ ಕೇಳಿಲ್ಲ. ಬರೇ ಮಠಗಳಿಗೆ ದಾನ ಮಾಡೋದು, ಜಾತ್ರೆ ಮಾಡೋದು, ಅಡುಗೆ ಮಾಡೋದು, ಮೆರವಣಿಗೆ ಮಾಡೋದು, ಬಂದವಂಥ ರಾಜಕಾರಣಿಗಳಿಗೆ ಓಟ್ ಹಾಕೋದು, ಗೆಲ್ಸೋದು, ಇಷ್ಟು ಬಿಟ್ಟರೆ ನಮ್ಮ ಸಮಾಜಕ್ಕೆ ಇವತ್ತಿನವರೆಗೂ ಒಂದು 2 ಕಾಳಷ್ಟು ನಮ್ಮ ಸಮಾಜಕ್ಕೆ ಏನೂ ನ್ಯಾಯ ಸಿಕ್ಕಿಲ್ಲ. ಸಿದ್ಧಗಂಗಾ ಮಠ ಬಿಟ್ಟರೆ ಈ ಬಾದ ನಡೆಸೋ ಸಿ ನಾಗ್ನೂರು, ಇನ್ನು ಬೆರಳಣಿಕೆ ಮಠಗಳು ಬಿಟ್ಟರೆ ಬಹುತೇಕ ಎಲ್ಲ ಧರ್ಮಗುರುಗಳು ಈ ಸಮಾಜವನ್ನು ಭಕ್ತ ರೂಪದಲ್ಲಿ ಬಳಕೆ ಮಾಡಿಕೊಂಡ್ರು. ಈ ಸಮಾಜಕ್ಕೆ ನ್ಯಾಯ ಸಿಗಬೇಕಂತ ಒಬ್ಬರೂ ಸಹ ಸರ್ಕಾರ ಧ್ವನಿ ಎತ್ತಲಿಲ್ಲ. ಅದೊಂದು ನೋವು. ಬಹುತೇಕ ಎಲ್ಲ ರಾಜಕಾರಣಿಗಳು ಈ ಸಮಾಜವನ್ನು ಬಳಕೆ ಮಾಡಿಕೊಂಡ್ರು, ಯಾರು ಸಹ ನಮ್ಮ ಸಮಾಜದ ಕೂಗನ್ನು ಸರ್ಕಾರಕ್ಕೆ ಮುಟ್ಟಿಸ್ತಿಲ್ಲ. ಈಗ ಈ ಪಾದಯಾತ್ರೆ ಮೂಲಕ ಸಮಾಜ ಜಾಗೃತಗೊಂಡಿದೆ. ಹಾಗಾಗಿ ಇನ್ಮೇಲೆ ಅದು ನಮ್ಮ ಸಮಾಜ ರಾಜಕಾರಣಕ್ಕಿಂತ ಸಮಾಜ ಮುಖ್ಯ ಎನ್ನುವಂಥ, ಪಕ್ಷಕ್ಕಿಂತ ಸಮಾಜ ಮುಖ್ಯ ಎನ್ನುವಂಥ ನಿರ್ಧಾರ ಬರಬೇಕು. ಇದು ಕೊನೆಯ ಹೋರಾಟ. ಫಸ್ಟ್ ಟೈಮ್ ನಾವೆಲ್ಲ ಬೀದಿಗಳಿದ್ದೀವಿ. ಈ ಸಂದರ್ಭ ಬಿಟ್ಟರೆ ಮುಂದೆಂದೂ ನಮಗೆ ಮೀಸಲಾತಿ ಸಿಗೋದಿಲ್ಲ. ಬೊಮ್ಮಾಯರು ಬಿಟ್ಟರೆ ಮುಂದೆ ಯಾರೂ ನಮ್ಮ ಮೀಸಲಾತಿ ಕೊಡಲಿಕ್ಕೆ ಸಾಧ್ಯವಿಲ್ಲ. ಕೊಟ್ಟರೆ ಬೊಮ್ಮಾಯರೇ ಕೊಡಬೇಕು. ಇಂಥ ಒಂದು ನಿರ್ಣಾಯಕ ಘಟ್ಟಕ್ಕೆ ಗೋಕಾಕಿಗೆ ತಾವೆಲ್ಲ ಬರಬೇಕು. ಡಿಸೆಂಬರ್ 12ನೇ ತಾರೀಕಿಗೆ ನೀವೇ ವಾಲಂಟ್ರಿ, ಪ್ರತಿ ಹಳ್ಳಿಯಿಂದ ಕನಿಷ್ಠ 2-2 ಬಸ್ ಮಾಡಿಕೊಂಡು ಇಡೀ ಪಂಚಮಸಾಲಿ, ಲಿಂಗಾಯತಗೌಡ, ಮಲೆಗೌಡ, ದೀಕ್ಷ ಲಿಂಗಾಯತ ಮತ್ತು ನಮ್ಮ ಕರಾವಳಿ ಭಾಗದ ಲಿಂಗಾಯತರು ಎಲ್ಲರೂ ಕೂಡಿ ಪ್ರತಿ ಹಳ್ಳಿಯಿಂದ ನೀವು ಬೇರೆ ಬೇರೆ ಪಟ್ಟಿ ಕೂಡಿಸಿ ಊರು ಜಾತ್ರೆ ಮಾಡೋದಕ್ಕಿಂತ ನಿಮ್ಮ ಮಕ್ಕಳೇನೋವಂಥ ದೇವರ ಜಾತ್ರೆ ಮಾಡಲಿಕ್ಕೆ ಪಟ್ಟಿ ಕೂಡಿಸಿ ನೀವೆಲ್ಲರೂ ಬಸ್ ಮಾಡಿಕೊಂಡು 2 ರೊತ್ತಿ ಪುಂಡಿ ಪಲ್ಯ ಕಟ್ಕೊಂಡು ಬೆಂಗಳೂರಿಗೆ ಬರಬೇಕು. ಅದು ಕೊನೆಯ ಹೋರಾಟ, ನಿರ್ಣಾಯಕ ಹೋರಾಟ. ಈ ಸಂದರ್ಭವನ್ನು ಕಡೆಗಣಿಸಿದರೆ ಇನ್ನು ಮುಂದೆ 1,000 ವರ್ಷ ಆದರೂ ಪಂಚಮಸಾಲಿಗೆ ಯಾವ ನ್ಯಾಯ ಸಿಗೋದಿಲ್ಲ. ಬರೀ ನಾವು ಎಲೆಕ್ಷನ್ ಮಾಡೋದು, ಕಂದಾಯ ಕಟ್ಟೋದು, ಜಾತ್ರೆ ಮಾಡೋದು, ಅಡುಗೆ ಮಾಡೋದು, ದಾಸೋಹ ಮಾಡೋದು, ದಾನ ಮಾಡೋದು, ಇದೇ ಅದರಲ್ಲಿ ಕಳಿತೆ ಹೊರತು ನಮ್ಮ ಸಮಾಜಕ್ಕೆ ಯಾವ ನ್ಯಾಯ ಸಿಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಈ ಒಂದು ಮಹಾಯಜ್ಞಕ್ಕೆ ನಿಮ್ಮೆಲ್ಲರ ಬೆಂಬಲ ಬೇಕು ಅಂತೇಳಿ ಈ ಮೂಲಕವೇ ನಮ್ಮ ಸಮಾಜ ಬಂದು ಕರೆ ಕೊಡ್ತೀವಿ.